ಪ್ರತಿ ವರ್ಷದಂತೆ ಭಾರತ ಹುಣ್ಣಿಮೆಯ ಪ್ರಯುಕ್ತ ನಡೆಯುವ ಹರಪನಹಳ್ಳಿ ಪಟ್ಟಣದ ಹೊಳಲು ಮೈಲಾರದ ರಸ್ತೆಗೆ ಹೊಂದಿಕೊಂಡಿರುವ ದೊಡ್ಡ ಮೈಲಾರದ ಮೈಲಾರಲಿಂಗೇಶ್ವರನ ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ನಡೆದಿದ್ದು ಸುವರ್ಣದ ರಾಶಿ ಸಮೃದ್ಧಿ ಯಾದಿ ತಲೆ ಪರಾಕ್ ಎಂದು ಈ ಬಾರಿಯ ಕಾಣಿಕದ ಉಕ್ತಿಯಾಗಿದೆ. ಸುವರ್ಣದ ರಾಶಿ ಸಮೃದ್ಧಿ ಯಾದಿ ತಲೆ ಪರಾಕ್, ಹೌದು, ಇದು ಹರಪನಹಳ್ಳಿ ಪಟ್ಟಣದ ಹೊಳಲು ಮೈಲಾರದ ರಸ್ತೆಗೆ ಹೊಂದಿಕೊಂಡಿರುವ ದೊಡ್ಡ ಮೈಲಾರದ ಮೈಲಾರಲಿಂಗೇಶ್ವರನ ಜಾತ್ರೆಯ ಈ ವರ್ಷದ ಕಾಣಿಕದ ಉಕ್ತಿಯಾಗಿದೆ. ಹೌದು, ಪ್ರತಿ ವರ್ಷ ಭಾರತ ಹುಣ್ಣಿಮೆಯೆಂದೇ ಕಾರ್ಣಿಕೋತ್ಸವ ನಡೆಯುತ್ತಿತ್ತು. ಆದರೆ ಚಂದ್ರಗ್ರಹಣವಿರುವ ಕಾರಣ ಫೆಬ್ರವರಿ 1ರಂದು ಸ್ವಾಮಿಯ ಕಾರ್ಣಿಕ ಹಾಗೂ ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ. ಈ ವೇಳೆ ವಂಶ ಪಾರಂಪರ್ಯ ಧರ್ಮದರ್ಶಿಗಳಾದ ದತ್ತಾತ್ರೇಯ ಮಾತನಾಡಿ, ಕರ್ನಾಟಕದ ವಿವಿಧ ಭಾಗಗಳಿಂದ ಅನೇಕ ಭಕ್ತಾದಿಗಳು ಬರುತ್ತಾರೆ. ಸ್ವಾಮಿಯ ವಾಣಿ ಸುವರ್ಣದ ರಾಶಿ ಸಮೃದ್ಧಿಯಾಗಿತ್ತಲೇ ಪರಾಗ್ ದೇಶದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ ಎಂದರು. ಅನೇಕ ಭಾಗಗಳಿಂದ, ಕರ್ನಾಟಕದ ಅನೇಕ ಭಾಗಗಳಿಂದ, ಹಳ್ಳಿ ಭಾಗದಿಂದ ಬಹುತೇಕ ಲಕ್ಷಾಂತರ ಜನ ಇಲ್ಲಿ ಸ್ವಾಮಿ ಕಾರ್ಯಕ್ಕೆ ಭಾಗವಹಿಸಿದ್ದಾರೆ. ಇದೇ ತಾನೇ ಕಾರ್ಣಿಕೋತ್ಸವ ನಡೀತು. ಸ್ವಾಮಿಯ ವಾಣಿ ಸುವರ್ಣದ ರಾಶಿ ಸಮೃದ್ಧಿಯಾದಿತ್ತನೇ ಪರಾಕ್ ಎಂದಾಗಿರುತ್ತದೆ. ಈ ವರ್ಷದ ಮಳೆ ಬೆಳೆ ಸಮೃದ್ಧಿಯಾಗಿ ದೇಶಕ್ಕೆ ಸುಭಿಕ್ಷವನ್ನು ಭಗವಂತ ಕಲ್ಪಿಸ್ತಾನಂತ ಹೇಳಲಿಕ್ಕೆ ನಾನು ಆರಾಧನೆಯಾಗಿರುತ್ತೇನೆ. ಇನ್ನು ಧರ್ಮದರ್ಶಿಗಳಾದ ಪಿ ಕೋಟೇಶ್ವರ ರಾವ್ ಮಾತನಾಡಿ, ಕಾಣಿಕೋತ್ಸವ ರಥಸಪ್ತಮಿಯಿಂದ ಪ್ರಾರಂಭವಾಗಿ 9 ದಿನಗಳ ಕಾಲ ಗೊರವಪ್ಪ ಪೂಜೆ ನಡೆಸುವ ಮೂಲಕ ಕಟ್ಟುನಿಟ್ಟಿನ ವೃತ್ತದ ಮೂಲಕ ಭರತ ಹುಣ್ಣಿಮೆ ಎಂದು ಕಾರ್ಣಿಕ ನುಡಿಯುತ್ತಾರೆ. ಇಲ್ಲಿಯ ಕಾರ್ಯಕ್ರಮಗಳು 3ರಿಂದ 4 ತಲೆಮಾರುಗಳಿಂದ ಜಾತ್ರೆ ಹಾಗೂ ಕಾಣಿಕೋತ್ಸವ ಜರುಗುತ್ತಿದೆ ಎಂದು ತಿಳಿಸಿದರು. ಅಯ್ಯನವರು 9 ದಿವಸನು ಉಪವಾಸ ಇದ್ದರು. ಅವರಿಗೆ ಭಾರತದೊಡೆಯ ಪೌರ್ಣಿಮಾ ದಿವಸ ಕಾರ್ಣಿಕವನ್ನು ನುಡಿತಾರೆ. ಸುಮಾರು ಇಲ್ಲಿ ಬಹುತೇಕ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಈ ದೇವಸ್ಥಾನದ ಈ ಕಾರ್ಯಕ್ರಮಗಳು ಸುಮಾರು 3ನೇ ತಲೆಮಾರಿದೆ, ಅದು 300-400 ವರ್ಷದಿಂದ ಕಾರ್ಯಕ್ರಮ ನಡೀತಾ ಇದೆ. ಈ ಜಾತ್ರೆಯಲ್ಲಿ ದೇವಸ್ಥಾನದ ಸಮಿತಿಯ ಸದಸ್ಯರು ಭಕ್ತರು ಪಾಲ್ಗೊಂಡಿದ್ದರು.